ಉತ್ತಮ ಸಂಸ್ಕಾರವೇ ಬದುಕಿನ ಶ್ರೀಮಂತಿಕೆ ಗುರುಪೂರ್ಣಿಮೆಯ ಮೂಲ ತತ್ವ ಬೌದ್ಧಿಕ ವಿಕಾಸ ಎಂದು ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಕೇಂದ್ರ ಮಂಗಳೂರು ಯೂನಿವರ್ಸಿಟಿಯ ನಿರ್ದೇಶಕ ತುಳು ವಿದ್ವಾಂಸ ಡಾಕ್ಟರ್ ಗಣೇಶಾಮಿನ್ ಸಂಕಮ್ಮಾರ್ ಹೇಳಿದರು ಮಂಗಳೂರಿನ ಕೊಟ್ಟಾರದ ಭರತಾಂಜಲಿ ರಿಜಿಸ್ಟರ್ ಇದರ ಶ್ರೀ ಮಹಾಗಣಪತಿ ದೇವಸ್ಥಾನ ಗಣೇಶಪುರ ಕಾಟಿಪಳ್ಳ ಇವರ ಆಶ್ರಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಗುರು ಪೂರ್ಣಿಮಾ ಉತ್ಸವ ಗುರು ನಮನ ಮಾತಾ ಪಿತರ ಚರಣ ಪೂಜನ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ನೀಡಿದರು ಮಕ್ಕಳ ಮನಸ್ಸನ್ನು ಕಟ್ಟುವ ಅಮೂಲ್ಯ ಸಂಪತ್ತು ಸನಾತನ ಸಂಸ್ಕೃತಿಯ ಈ ಶ್ರೇಷ್ಠ ಕಲೆಯೇ ಭರತನಾಟ್ಯ ಈ ಕಲೆಯನ್ನು ಅಭ್ಯಸಿಸಿರುವ ಮಕ್ಕಳು ಯಾವತ್ತೂ ದಾರಿ ತಪ್ಪಲಾರರು ಬದುಕನ್ನು ಸುಂದರವಾಗಿ ಕಟ್ಟಬಲ್ಲರು ಕುಟುಂಬದ ಆದರ್ಶ ಮಕ್ಕಳಾಗಿ ಸಮಾಜದ ದೊಡ್ಡ ಆಸ್ತಿಗಳಾಗಲು ಸಾಧ್ಯ ಎಂದು ವಿದ್ವಾಂಸ ಗಣೇಶಾಮಿನ್ ಸಂಕಮಾರ್ ಹೇಳಿದರು ಇದು ನನಗೆ ಈಗ 63 ನಡೆಯುತ್ತದೆ ಈ 63 ವರ್ಷಗಳಲ್ಲಿ ವರ್ಷಗಳ ಆ ಒಂದು ಅವಧಿಯಲ್ಲಿ ಇವತ್ತು ನಾನು ಇವತ್ತಿಗೂ ಕೂಡ ಮನುಷ್ಯನಿಗೆ ದಿನವೂ ಹೊಸತು ಅಂತ ಹೇಳುವುದಕ್ಕೆ ಇವತ್ತಿಗೆ ನಾನೇ ಒಂದು ಉದಾಹರಣೆ ಇಲ್ಲಿ ನನಗೊಂದು ವಿಶೇಷ ಕಂಡದ್ದು ಅಂತ ಹೇಳಿದರೆ ಗುರುವಂದನೆ ನಾವು ತುಂಬಾ ಕಡೆ ನೋಡಿದ್ದೇವೆ ವೇದಿಕೆಯಲ್ಲಿ ಗುರುಗಳನ್ನ ವಂದಿಸುವಂತದ್ದು ಆದರೆ ತಂದೆ ತಾಯಿಗಳನ್ನ ಮಕ್ಕಳು ಹರಿವಾಣದ ಮೇಲೆ ಅವರ ಪಾದಗಳನ್ನ ಇಟ್ಟು ಅದಕ್ಕೆ ಪುಷ್ಪಗಳನ್ನಿಟ್ಟು ಅದಕ್ಕೆ ನೀರು ಹಾಕಿ ಪಾದಗಳನ್ನು ತೊಳೆದು ಒರೆಸಿ ಅವರಿಗೆ ವಂದನೆಯನ್ನು ಸಲ್ಲಿಸುವಂತಾಗ ಈಗ ಲೋಪೋ ಮೇಡಮ್ ಹೇಳಿದ್ರು ಅವರ ಮುಖದಲ್ಲಿ ಆಗುವಂತಹ ಭಾವನೆ ಏನು ಅಂತ ಹೇಳಿದ್ರೆ ನಾನು ಕಂಡದ್ದು ಒಂದು ರೀತಿ ಒಂದು ಕಡೆ ಕೆಲವರಿಗೆ ಮುಜುಗರ ಅನ್ನಿಸ್ತಾ ಇತ್ತು ಮತ್ತೊಂದು ಕಡೆ ಆ ನನ್ನ ಮಕ್ಕಳು ನನ್ನ ಕಾಲು ತೊಳೆಯುತ್ತಾ ಇದ್ದಾರಲ್ಲ ಎನ್ನುವಂತಹ ಒಂದು ಸಂತೃಪ್ತಿ ಅವರ ಮುಖದಲ್ಲಿ ಆಗ್ತಾ ಇತ್ತು ಅದಕ್ಕಿಂತ ದೊಡ್ಡ ಒಂದು ಭಾಗ್ಯ ಇದೆಯಲ್ಲ ಮಕ್ಕಳಿಗೂ ಸಿಗಲಿಕ್ಕಿಲ್ಲ ಆ ತಂದೆ ತಾಯಿಗೂ ಸಿಗಲಿಕ್ಕಿಲ್ಲ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಕಟೀಲಿನ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸರಣ ಅವರು ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಶಿಷ್ಯ ಪರಂಪರೆಯನ್ನ ಸಂರಕ್ಷಿಸಲಾಗಿದೆ ಈ ಪರಂಪರೆಯು ಭಾರತೀಯ ಸಂಸ್ಕೃತಿಯ ಭಾಷಣವಾಗಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು ಎಂದು ಅವರು ಹೇಳಿದರು ತಾಯಿ ಮಹಾದೇವಿಯನ್ನು ಮನಸ್ಸರಿಸ್ತಾ ಗುರು ಪೂರ್ಣಿಮೆಯ ಅಂಗವಾಗಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಭರತಾಂಜಲಿ ಅವರು ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಭರತಾಂಜಲಿ ಸಂಸ್ಥೆಯ ಮುಖೇನ ಮಕ್ಕಳಿಗೆ ನಾಟ್ಯ ಕಲಿಸುವುದರೊಂದಿಗೆ ಆ ಒಳ್ಳೆಯ ಸಂಸ್ಕೃತಿಯುತವಾದಂತಹ ನಾಟ್ಯ ಅದು ಯಾಕಂತೇಳಿದ್ರೆ ಭರತನಾಟ್ಯ ಅಂತ ಹೇಳಿದ್ರೆ ಕೇವಲ ಅದೊಂದು ಮನೋರಂಜನಾ ಕಾರ್ಯಕ್ರಮವಲ್ಲ ಭರತನಾಟ್ಯದಲ್ಲಿ ಸಮೇತ ಅದು ಮಕ್ಕಳಿಗೆ ನಮ್ಮ ಧಾರ್ಮಿಕದ ಪರಂಪರೆಯನ್ನು ಬೋಧಿಸುವಂತಹ ಒಂದು ನಾಟ್ಯ ಅದು ಅಂತಹ ಒಂದು ಕರ್ತವ್ಯ ಮಾಡುವುದರಲ್ಲಿ ಅಷ್ಟಕ್ಕೆ ಸೀಮಿತವಾಗಬಾರದು ಇದು ನಿತ್ಯ ನಮ್ಮ ಮಕ್ಕಳಿಗೆ ಬರಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಟ್ಟು ವಿಶೇಷ ರೀತಿಯ ಕಾರ್ಯಕ್ರಮ ನಾನು ತುಂಬಾ ಕಾರ್ಯಕ್ರಮಗಳಿಗೆ ನೃತ್ಯ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ ಆದ್ರೆ ಇಂತಹ ಒಂದು ಕಾರ್ಯಕ್ರಮ ಈಶ್ವರಿಗೆ ನಮಗೆ ನೋಡಲಿಲ್ಲ ವಿದುಷಿ ಸುಲೋಚನಾ ಭಟ್ ಅವರು ಗುರು ನಮನ ಸ್ವೀಕರಿಸಿದ್ರು ಭರತಾಂಜಲಿಯ ನಿರ್ದೇಶಕ ಶ್ರೀಧರ್ ಹೊಳ್ಳ ಸ್ವಾಗತಿಸಿದ್ರು ನೃತ್ಯ ಗುರು ವಿದುಷಿ ಪ್ರತಿಮಾ ಶ್ರೀಧರ್ ವಂದಿಸಿದ್ರು ಈ ವೇಳೆ ಕ್ಷೇತ್ರದ ಮಾಜಿ ಅಧ್ಯಕ್ಷ ಧರ್ಮೇಂದ್ರ ಗಣೇಶ್ಪುರ ಅಧ್ಯಕ್ಷತೆ ವಹಿಸಿದ್ರು ಪಾಲಿಕೆಯ ಸದಸ್ಯ ಲೋಕೇಶ್ ಬೊಲಾಚೆ ಅತಿಥಿಗಳಾಗಿ ಭಾಗವಹಿಸಿದ್ರು ನಾಗೇಶ್ ಕಾವೂರು ವಿಫೋ ನ್ಯೂಸ್ ಮಂಗಳೂರು